ಕಾವೇರಿ ನದಿಯಲ್ಲಿ ನೀರೆತ್ತಿರೋದ್ರಿಂದ ನಮ್ಮ ಭಾಗದ ಮಂಡ್ಯ ಜಿಲ್ಲೆ ಆಗ್ಬೋದು ಮೈಸೂರು ಜಿಲ್ಲೆ ಆಗ್ಬೋದು ಈ ಭಾಗದ ಜನಕ್ಕೆ ನಾಲೆಗೆ ನೀರು ಬಿಟ್ಟು ಇವತ್ತ ಬರೀ ಆರೇ ದಿನ ಆಗಿರೋದು, ಆರು ದಿನಕ್ಕೆ ಇವತ್ತೆಲ್ಲ ನೀರು ಕೊಟ್ಟವ್ರೆ ಅಂದರೆ ಇನ್ನು ಮುಂದೆ ನಾವು 90 ದಿನ ನೀರು ಕೊಡ್ತೀವಿ. ನೀವು ಏಕ ಬೆಳೆ ಬೆಳೀರಿ, ಒಂದೇ ಬೆಳೆನ 6 ತಿಂಗಳಲ್ಲಿ ಬರುವಂಥ ಬೆಳೆ ಬೆಳೀರಿ ಅಂತ ಹೇಳ್ಬಿಟ್ಟು ಇವತ್ತು ಆಲೆ ತಮಿಳ್ನಾಡಿಗೆ ನೀರನ್ನ ತುಂಬ ನೀರು ಜಾಸ್ತಿ ಎತ್ತವ್ರೆ. ಇಲ್ಲಿದ್ದಂಕ 5,000 ಎತ್ತಿದ್ರು, ಇವತ್ತು 12,000 ನೀರು ಕಾವೇರಿ ನದಿಯಲ್ಲಿ ಹೋಯ್ತಾ ಇದೆ. ಮೊದಲೇ ಕಬಿನಿಯಿಂದ ಸಾಕಷ್ಟು ನೀರು ತಮಿಳ್ನಾಡಿಗೆ ಹೋಗೋದೆ. ಆದರೂ ನೀರಾವರಿ ಮಂಡಳಿಯವರು ಜವಾಬ್ದಾರಿ ತಗೋಬೇಕು. ಈ ನೀರನ್ನ ಕುಡಿಕ್ ನೀರು ಮಡಿಕತ್ತೀವಿ ಅಂತ ಸುಳ್ಳು ಹೇಳಿ ಮತ್ತೊಂದು ಹೇಳಿ ಕೇಂದ್ರ ಸರ್ಕಾರದ ಧೋರಣೆಗೆ ಇರೋ ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ಕೊಂಡು ನೀರನ್ನ ತಮಿಳ್ನಾಡಿಗೆ ಬಿಟ್ಟಿರೋದ್ರಿಂದ ಈ ನೀರನ್ನ ತಕ್ಷಣ ನೀರು ನಿಲ್ಲಿಸಿ ರೈತರಿಗೂ ಕೊಡಬೇಕು. ತಮಿಳ್ನಾಡಿನಲ್ಲಿ ಸಾಕಷ್ಟು ನೀರಿದೆ, ನೆಕ್ಸ್ಟ್ ಇನ್ನೂ ಟೈಮ್ ಅದೇ ಮಳೆ ಬರೋದು, ಆಮೇಲೆ ನೆಕ್ಸ್ಟ್ ನೀರು ಬಂದ ಮೇಲೆ ನೀರು ಹೋಯ್ತದೆ ತಮಿಳ್ನಾಡಿಗೆ. ಈಗ ತಕ್ಷಣ ನೀರು ನಿಲ್ಲಿಸ್ಬೇಕಂತ ಈ ಭಾಗದ ನಮ್ಮ ರೈತರ ಭಾಗಕ್ಕೆ ಒಂಚೂರು ಅನುಕೂಲ ಆಗಲಿ ಅಂತ ನೀರು ನಿಲ್ಲಿಸಿ ಅಂತ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಕೇಳ್ಕೊತಾ ಇದೆ.